ಈ ವಿಡಿಯೋದಲ್ಲಿ ನಾವು ಸಿಕ್ಕಿನ್ ಪಾರ್ಟ್ ಟೂ ಮೂವಿ ಸ್ಟೋರಿ ಏನು ಅಂತ ತಿಳ್ಕೊಳ್ಳೋಣ. ನೀವೇನಾದರೂ ಸಿಕ್ಕಿನ್ ಪಾರ್ಟ್ ಒನ್ ಮೂವಿ ಎಕ್ಸ್ಪ್ಲನೇಷನ್ ಮಿಸ್ ಆಗಿದ್ದರೆ ಪಾರ್ಟ್ ಒನ್ ಎಕ್ಸ್ಪ್ಲನೇಷನ್ ವಿಡಿಯೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಆ ವಿಡಿಯೋದಲ್ಲಿ ನಾನು ಕೇವಲ ಸಿಕ್ಕಿನ್ ಪಾರ್ಟ್ ಒನ್ ಮಾತ್ರ ಅಲ್ಲ, ಟರ್ಕಿಶ್ ಹಾರರ್ ಮೂವೀಸ್ ಬಗ್ಗೆನೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ಮಿಸ್ ಮಾಡ್ದಿರ ನೋಡಿ. ಈಗ ನಾವು ಸಿಕ್ಕಿನ್ ಪಾರ್ಟ್ ಟೂ ಮೂವಿ ಬಗ್ಗೆ ಮಾತಾಡೋಣ. ಮೂವಿ ಎಕ್ಸ್ಪ್ಲನೇಷನ್ಗಿಂತ ಮೊದಲು ನಾವು ಈ ಮೂವಿಯಲ್ಲಿ ಬರೋ ಕ್ಯಾರೆಕ್ಟರ್ಸ್ ಮತ್ತು ಅವ್ರ ರಿಲೇಷನ್ಸ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಅದೇನಕ್ಕಂದರೆ ಈ ಮೂವಿಯಲ್ಲಿ ಬರೋ ಕ್ಯಾರೆಕ್ಟರ್ಸ್ ಮತ್ತು ಅವ್ರ ಮಧ್ಯೆ ಇರೋ ರಿಲೇಷನ್ಶಿಪ್ ಏನು ಅಂತ ನಮ್ಗೆ ಅರ್ಥ ಆದರೆ ನಮ್ಗೆ ಈ ಮೂವಿ ಸ್ಟೋರಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಕ್ಯಾರೆಕ್ಟರ್ಸ್ ಮತ್ತು ರಿಲೇಷನ್ಶಿಪ್ಗಿಂತ ಮೊದಲು ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ. ಈ ಸಿಕ್ಕಿನ್ ಪಾರ್ಟ್ ಟು ಮೂವಿ ಚಿಕ್ಕದೇ ಆದರೂ ಈ ಮೂವಿಯಲ್ಲಿ ಟ್ವಿಸ್ಟ್ಸ್ ಮತ್ತು ಸಸ್ಪೆನ್ಸ್ ತುಂಬಾ ಜಾಸ್ತಿ. ಅದಕ್ಕೆ ಈ ಮೂವಿ ನೋಡೋದಕ್ಕೆ ತುಂಬ ಕನ್ಫ್ಯೂಸಿಂಗ್ ಆಗಿರುತ್ತೆ. ನಾನು ನಿಮಗೆ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಈ ಮೂವಿ ಸ್ಟೋರಿನ ಎಕ್ಸ್ಪ್ಲೈನ್ ಮಾಡ್ತೇನೆ. ಆದರೆ ಅದಕ್ಕಿಂತ ಮುಂಚೆ ನೀವು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಕ್ಯಾರೆಕ್ಟರ್ಸ್ ಮತ್ತು ಅವ್ರ ಮಧ್ಯೆ ಇರೋ ರಿಲೇಷನ್ಶಿಪ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಸೊ ಈಗ ಸಿಕ್ಕಿನ್ ಪಾರ್ಟ್ ಟೂ ಮೂವಿ ಬಗ್ಗೆ ಮಾತಾಡೋಣ. ಆದರೆ ಅದಕ್ಕಿಂತ ಮೊದಲು ಸಿಕ್ಕಿನ್ ಪಾರ್ಟ್ ಟೂ ಮೂವಿಯಲ್ಲಿ ಬರೋ ಕ್ಯಾರೆಕ್ಟರ್ಸ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಮೊದಲಿಗೆ ಟರ್ಕಿಯಲ್ಲಿರೋ ಒಂದು ಫ್ಯಾಮಿಲಿ ಇಂಟ್ರಡಕ್ಷನ್. ಇವನ ಹೆಸರು ಆದ್ನಾನ್ ಅಂತ, ಇವನ ಹೆಂಡತಿನ ಹೆಸರು ಹಿಕ್ರನ್. ಇವರಿಬ್ಬರಿಗೆ ಬಿರೋಲ್ ಅನ್ನೋ 2 ವರ್ಷದ ಗಂಡು ಮಗು ಇರುತ್ತೆ. ಇವಳ ಹೆಸರು ನ್ಯಾನ್ಸಿ. ಇವರು ಹಿಕ್ರನ್ನ ತಾಯಿ. ಹಿಕ್ರನ್ ಅವ್ರ ತಾಯಿ ಜೊತೆ ಹಿಕ್ರನ್ ಅವ್ರ ಅಜ್ಜಿನೂ ಇರ್ತಾರೆ. ಅವರು ನ್ಯಾನ್ಸಿಯ ಅತ್ತೆ, ಅಂದರೆ ಹಿಕ್ರನ್ ಅವ್ರ ತಂದೆಯವ್ರ ಅಮ್ಮ ಅಂತ. ಆದರೆ ಹಿಕ್ರನ್ ಅವ್ರ ಅಜ್ಜಿಗೆ ಈ ಮೂವಿಯಲ್ಲಿ ಯಾವುದೇ ಹೆಸರಿಲ್ಲ. ಆದರೂ ಇವರು ಈ ಮೂವಿಯಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಸೊ ಈ ಅಜ್ಜಿ ಕ್ಯಾರೆಕ್ಟರ್ ಎಲ್ಲಿ ಬಂದರೂ ನಾವು ಅಜ್ಜಿ ಅಂತಲೇ ಕರೆಯೋಣ. ಈ ವಿಷಯನ ಎಲ್ಲರೂ ನೆನಪಲ್ಲಿಡ್ಕೋಬೇಕು. ಈ ಮೂವಿಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಮಿಲಿ ಇಂಟ್ರಡಕ್ಷನ್ ಇದೆ. ಅವ್ರ ಬಗ್ಗೆ ನಾನು ಈ ಮೂವಿ ಸ್ಟೋರಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಸೆಂಟ್ರಲ್ ತಿಳಿಸ್ತೀನಿ. ಈಗ ನಾವು ಈ ಮೂವಿಯಲ್ಲಿ ಬರೋ ಔಟ್ ಆಫ್ ದಿ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಅಂತ ನೋಡೋಣ. ಇವಳ ಹೆಸರು ಐನೂರ್, ಹಿಕ್ರನ್ನ ಫ್ರೆಂಡ್. ಈ ಕ್ಯಾರೆಕ್ಟರ್ನ ಹೆಸರು ಓಜ್ಜಾ ಅಬ್ದುಲ್ಲಾ. ಇವನು ಒಬ್ಬ ಮಂತ್ರಗಾರ. ಹೀಗೆ ನಾವು ಸಿಕ್ಕಿನ್ ಪಾರ್ಟ್ ಟೂ ಮೂವಿ ಎಕ್ಸ್ಪ್ಲನೇಷನ್ನ ಸ್ಟಾರ್ಟ್ ಮಾಡೋಣ. ಈ ಮೂವಿ ಸ್ಟಾರ್ಟಿಂಗಲ್ಲೇ ಗೂಗಲ್ ಓಪನ್ ಆಗಿರೋ ಒಂದು ಕಂಪ್ಯೂಟರ್ ಸ್ಕ್ರೀನ್ ನಮಗೆ ಕಾಣಿಸುತ್ತೆ. ಅದರಲ್ಲಿ ಈಜಿಸ್ ಕೂಮ ಅನ್ನೋ ಒಂದು ಸ್ಮಶಾನದ ಬಗ್ಗೆ ಸರ್ಚ್ ಮಾಡ್ತಾರೆ. ಅದರಲ್ಲಿ ಈ ಸ್ಮಶಾನದಲ್ಲಿ ನಿಜವಾಗ್ಲೂ ನಡೆದಿರೋ ಕೆಲವು ಭಯಂಕರವಾಗಿರೋ ಸಂದರ್ಭಗಳನ್ನು ನಮಗೆ ತೋರಿಸ್ತಾರೆ. ಅದೇನಕ್ಕಂದರೆ ಈ ಮೂವಿಯಲ್ಲಿ ತೋರಿಸಿರೋ ಕೆಲವು ಸೀನ್ಸ್ನ ಆ ಸ್ಮಶಾನದಲ್ಲಿ ಶೂಟ್ ಮಾಡಿದ್ದಾರೆ. ಮೂವಿ ಸ್ಟಾರ್ಟಿಂಗ್ ಸೀನಲ್ಲೇ ಯಾರೋ ಒಬ್ಬ ವ್ಯಕ್ತಿ ಮನೆಯಿಂದ ಆಚೆ ಬಂದು ಒಂದು ಸ್ಟೀಲ್ ಬೌಲಲ್ಲಿ ಆ್ಯಸಿಡ್ನ ಹಾಕ್ಕೊಂಡು ಮನೆಗೆ ತೊಗೊಂಡು ಹೋಗ್ತಾನೆ. ತೊಗೊಂಡೋಗಿದ ತಕ್ಷಣ ನಮಗೆ ಬ್ಯಾಕ್ಗ್ರೌಂಡಲ್ಲಿ ಯಾರೋ ಜೋರಾಗಿ ಕಿರಿಸಿದಾಗ ಸೌಂಡ್ ಕೇಳಿಸುತ್ತೆ. ಆ ಸೌಂಡ್ ಬಂದಿದ್ದ ಮರುಕ್ಷಣನೇ ಇವನ್ ಮನೆಯಿಂದ ಆಚೆ ಬರ್ತಾನೆ. ಇವನ್ ಕೈಯಲ್ಲಿರೋ ಬೌಲಲ್ಲಿ ಆ್ಯಸಿಡ್ ಇರೋದಿಲ್ಲ. ಆ ಬೌಲ್ಗೆ ಇನ್ನೊಂದು ಸ್ವಲ್ಪ ಆ್ಯಸಿಡ್ ಹಾಕ್ಕೊಂಡು ಇವನು ಆ್ಯಸಿಡ್ನ ಕುಡ್ದು ಅಲ್ಲೇ ಸತ್ತೋಗ್ತಾನೆ. ಇಷ್ಟಕ್ಕೂ ಈ ವ್ಯಕ್ತಿ ಯಾರು, ಇವನು ಏನಕ್ಕೆ ಸೋತದ, ಇವನ್ ಮನೇಲಿದ್ದಿದ್ದು ಯಾರು ಅನ್ನೋದು ನಿಮಗೆ ಮೂವಿ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಸೀನಲ್ಲಿ ನಮಗೊಂದು ಮನೆನ ತೋರಿಸ್ತಾರೆ. ಆ ಮನೆ ಹಿಕ್ರನ್ ಮತ್ತು ಆದ್ನಂದು. ಆ ಮನೆಯಲ್ಲಿ ಹಿಕ್ರನ್ ಬೀರೋಲ್ನ 2ನೇ ವರ್ಷದ ಬರ್ತ್ಡೇಗೋಸ್ಕರ ಕೇಕ್ ತಯಾರು ಮಾಡ್ತಾ ಇರ್ತಾಳೆ. ಆದರೆ ಬೀರೋಲ್ ತುಂಬ ಗಲಾಟೆ ಮಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ನಮಗೆ ಆದ್ನನ್ನ ತೋರಿಸ್ತಾರೆ. ಆದ್ನನ್ ಒಂದು ಹೋಟೆಲಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಆದ್ನನ್ ಹಿಕ್ರನ್ಗೆ ಫೋನ್ ಮಾಡಿ ಬಿರೋಲ್ನ ಬರ್ತ್ಡೇ ಸೆಲೆಬ್ರೇಷನ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆದರೆ ಬಿರೋಲ್ ತುಂಬ ಗಲಾಟೆ ಮಾಡ್ತಾ ಇರ್ತಾನೆ. ಅದಕ್ಕೆ ಹಿಕ್ರನ್ ಬಿರೋಲ್ನ ಕರ್ಕೊಂಡೋಗಿ ಅವ್ರ ರೂಮಲ್ಲಿ ಕುಂಚಿ ಅವ್ನ ಸುತ್ತು ಗೊಂಬೆಗಳನ್ನ ಹಾಕಿ ಅಲ್ಲಿಂದ ಆಚೆ ಬರ್ತಾಳೆ. ಹಿಕ್ರನ್ ಕಿಚನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಒಂದು ಭಯಂಕರವಾಗಿರೋ ಸೀನ್, ಅಂದರೆ ನೋಡೋದಕ್ಕೆ ತುಂಬ ಬೇಜಾರು ಅನ್ಸೋ ಒಂದು ಸೀನ್ ನಡೆಯುತ್ತೆ. ಅದೇನು ಅಂತ ನೀವೇ ನೋಡಿ. ಈ ಒಂದೇ ಒಂದು ಘಟನೆಯಿಂದ ಹಿಕ್ರನ ಜೀವನನೇ ಬದಲಾಗ್ಬಿಡುತ್ತೆ. ಬಿರೋಲ್ನ ಸ್ಟಾರ್ಟಿಂಗ್ ನಮಗೆ ತೋರಿಸಿದ್ದ ಈಜಿಸ್ ಕೂಮ ಅನ್ನೋ ಸ್ಮಶಾನದಲ್ಲೇ ಸಮಾಧಿ ಮಾಡ್ತಾರೆ. ನೆಕ್ಸ್ಟ್ ಸೀನಿಂದ ಆಫ್ಟರ್ 3 ಮಂತ್ಸ್ ಅಂತ ಮೂವಿ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಆದ್ನನ್ ಮತ್ತು ಹಿಕ್ರನ ನಡುವೆ ತುಂಬ ಜಗಳ ನಡೆಯುತ್ತೆ. ಹಿಕ್ರನ್ ಎಷ್ಟು ಹೇಳಕ್ಕೆ ಟ್ರೈ ಮಾಡಿದ್ರು ಆದ್ನನ್ ಬಿರೋಲ್ನ ಸಾವಿಗೆ ಕಾರಣ ನೀನೇ ಅಂದ್ಬಿಟ್ಟು ಹಿಕ್ರನ್ ಮೇಲೆ ಕೋಪ ಮಾಡ್ಕೊತಾ ಇರ್ತಾನೆ. ಆದ್ನನ್ಗೆ ಬಿರೋಲ್ ಅಂದರೆ ತುಂಬ ಇಷ್ಟ. ಕೆಲಸ ಮಾಡಬೇಕಾದ್ರೆ ಫ್ರೀ ಟೈಮ್ ಸಿಕ್ಕಿದಾಗ ಅವ್ನ ಮೊಬೈಲಲ್ಲಿ ಬಿರೋಲ್ನ ವೀಡಿಯೋಸ್ ನೋಡಿ ತುಂಬ ಅಳ್ತಾ ಇರ್ತಾನೆ. ಒಂದಿನ ಹಿಕ್ರನ್ ಮನೇಲಿ ಇರಬೇಕಾದ್ರೆ ಆದ್ನನ್ ಕೆಲಸದಿಂದ ಬರ್ತಾನೆ. ಬಂದು ದಾರಿಯಲ್ಲಿ ನಮ್ಮ ಅನ್ನ ಸಿಕ್ಕಿದ್ದ, ನಿನ್ನ ಬಗ್ಗೆ ಬಿರೋಲ್ ಬಗ್ಗೆ ತುಂಬ ವಿಚಾರಿಸ್ದ, ಬಿರೋಲ್ ಏನು ಮಾಡ್ತಾ ಇದ್ದಾನೆ, ಒಂದು ಸತಿ ಇಲ್ಲಿ ಕರ್ಕೊಂಬ ಅಂತ ಹಿಕ್ರನಿಗೆ ಹೇಳ್ತಾನೆ. ಅದೇ ಟೈಮಲ್ಲಿ ಅವ್ರ ಮನೆ ಬಾಗಿಲನ್ನ ಆಚೆಗಡೆಯಿಂದ ಯಾರೋ ಜೋರಾಗಿ ಬಡಿತಾ ಇರ್ತಾರೆ. ಆದ್ನನ್ ನನಗೋಸ್ಕರ ಹೋಗಿ ಆ ಬಾಗಿಲನ್ನ ತೆಗಿ ಅಂತ ಹಿಕ್ರನಿಗೆ ಹೇಳ್ತಾನೆ. ಹಿಕ್ರನ್ ಆ ಬಾಗಿಲ ಹತ್ರ ಹೋಗಿದ ತಕ್ಷಣ ಆಚೆಗಡೆಯಿಂದ ಆದ್ನನ್ ಜೋರಾಗಿ ಬಡ್ಕೊತಾ ಇರ್ತಾನೆ, ಬಾಗಿಲು ತೆಗಿಯೋಕೆ ನಿನಗೆ ಎಷ್ಟೊತ್ತು ಬೇಕು ಅಂತ. ಹಿಕ್ರನ್ಗೆ ಆ ಮಾತು ಕೇಳಿದ ತಕ್ಷಣ ತುಂಬ ಭಯ ಆಗುತ್ತೆ. ತಕ್ಷಣ ಮನೆ ಒಳಗಡೆ ಓಡೋಗಿ ನೋಡ್ತಾಳೆ, ಆದರೆ ಅಲ್ಲಿ ಯಾರೂ ಇರೋದಿಲ್ಲ. ತಿರ್ಗಾ ವಾಪಸ್ ಬಂದು ಬಾಗಿಲನ್ನ ತೆಗಿತಾಳೆ, ಅಲ್ಲಿ ಆದ್ನನ್ ಇರ್ತಾನೆ. ಹಿಕ್ರನ್ಗೆ ಅಲ್ಲಿ ಏನು ನಡೀತಾ ಇದೆ ಅಂತ ಏನೂ ಗೊತ್ತಾಗಲ್ಲ. ಹೀಗೆ ಒಂದು ದಿವಸ ಹಿಕ್ರನ್ ತನ್ನ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಆಚೆ ಹೋಗ್ತಾಳೆ. ಅವಳ ಹೆಸರೇ ಐನೂರ್. ಹಿಕ್ರನ್ ಅವ್ರ ಮನೇಲಿ ಏನೇನು ನಡೀತಾ ಇದೆ ಅನ್ನೋದನ್ನ ಐನೂರ್ ಹತ್ರ ಎಲ್ಲ ಹೇಳ್ತಾರೆ. ಐನೂರ್ ಹಿಕ್ರನ್ನ ಮಾತೆಲ್ಲ ಕೇಳಿ, ನನಗೆ ಓಜ್ಜಾ ಅಬ್ದುಲ್ಲಾ ಅನ್ನೋ ಒಂದು ಪ್ರೀಸ್ಟ್ ಗೊತ್ತು, ನೀನು ಹೋಗಿ ಅವ್ರನ್ನ ಮೀಟ್ ಆಗು, ಅವ್ರು ನಿನಗೆ ಏನಾದರೂ ಒಂದು ಹೆಲ್ಪ್ ಮಾಡ್ಬೋದು ಅಂತ ಹೇಳ್ತಾಳೆ. ಆದರೆ ಹಿಕ್ರನ್ ನನಗೆ ಇಂಥದ್ರ ಮೇಲೆಲ್ಲ ನಂಬಿಕೆ ಇಲ್ಲ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಹಿಕ್ರನ್ ಮನೆಗೆ ಹೋಗೋ ದಾರಿಯಲ್ಲಿ ಸೇಮ್ ಅವ್ರ ಮನೆಯಲ್ಲಿ ಬಿರೋಲ್ ಮೇಲೆ ಬಿದ್ದಾಗೆ ಒಂದು ಬೀರು ಬಿದ್ದೋಗುತ್ತೆ. ಆದರೆ ಇಲ್ಲಿ ಆ ಬೀರು ಹಿಂದೆ
ಯಾವುದೋ ಒಂದು ಎರಡು ದೆವ್ವ ನಿಂತ್ಕೊಂಡಿರುತ್ತೆ. ಅದನ್ನು ನೋಡಿ ಇಕ್ರನ್ಗೆ ತುಂಬ ಭಯ ಆಗುತ್ತೆ. ಇಲ್ಲಿಂದ ಮೂವಿ ನೋಡೋದಕ್ಕೆ ತುಂಬ ಭಯಂಕರವಾಗಿರುತ್ತೆ. ಸೊ ಈ ಭಯಂಕರವಾಗಿರೋ ಹರರ್ ಸೀನ್ಸ್ನ ಈ ಮೂವಿ ನೋಡಬೇಕಾದ್ರೆ ನೀವೇ ಎಕ್ಸ್ಪೀರಿಯನ್ಸ್ ಆಗಿ. ನಾನು ಮೂವಿ ಮೈನ್ ಸ್ಟೋರಿ ಲೈನ್ನ ಮಾತ್ರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಹಾಗಾದರೆ ತಿರ್ಗಾ ನಾವು ಸ್ಟೋರಿ ಕಂಟಿನ್ಯೂ ಮಾಡೋಣ. ಇಕ್ರನ್ ಮನೆಗೆ ಹೋದ್ಮೇಲೆ ತಿರ್ಗಾ ಇನ್ನೊಂದು ಭಯಂಕರವಾಗಿರೋ ಸೀನ್ ನಡೆಯುತ್ತೆ. ಆ ಸೀನಲ್ಲಿ ಇಕ್ರನ್ಗೆ ಒಂದು ಗೊಂಬೆ ಕಾಣಿಸುತ್ತೆ. ಇದನ್ನೆಲ್ಲ ನೋಡಿ ಇಕ್ರನ್ ತುಂಬ ಹೆದರ್ಕೊತಾಳೆ. ಅವ್ರ ಫ್ರೆಂಡ್ ಹೇಳ್ದಾಗೆ ಅವರಿಬ್ಬರು ಸೇರಿಕೊಂಡು ಓಜ್ಜಾ ಅಬ್ದುಲ್ಲಾ ಹತ್ರ ಹೋಗ್ತಾರೆ. ಇಕ್ರನ್ ಓಜ್ಜಾ ಅಬ್ದುಲ್ಲಾ ಹತ್ರ ಹೋದಾಗ ಅಲ್ಲಿ ಇನ್ನೊಂದು ಭಯಂಕರವಾಗಿರೋ ಸೀನ್ ನಡೆಯುತ್ತೆ. ಆ ಸೀನಲ್ಲಿ ಓರ್ಜಾ ಅಬ್ದುಲ್ಲಾಗೆ ಇಕ್ರನ್ ಜೊತೆ ಏನೇನು ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಆಗ ಓರ್ಜಾ, ನಿಮ್ಮ ಅಮ್ಮವ್ರ ಕಡೆ ಆಗಲಿ ನಿಮ್ಮ ಅಪ್ಪವ್ರ ಕಡೆ ಆಗಲಿ ಯಾರಾದರೂ ನಿನಗೆ ಆಂಟಿ ಇದ್ದಾರಾ ಅಂತ ಇಕ್ರನ್ ಹತ್ರ ಕೇಳ್ತಾನೆ. ಅದಕ್ಕೆ ಇಕ್ರನ್, ನಮ್ಮ ಅಮ್ಮವ್ರ ಕಡೆಯಿಂದ ನನಗೊಬ್ಬರು ಆಂಟಿ ಇದ್ದಾರೆ, ಆದರೆ ಅವ್ರು ಹೀಗೆ ತೀರೋಗಿದ್ದಾರೆ. ಅದೇ ಥರ ನಮ್ಮ ಅಪ್ಪವ್ರ ಕಡೆಯೂ ನನಗೊಬ್ಬರು ಆಂಟಿ ಇದ್ದಾರೆ, ಆದರೆ ಅವರಿಗೆ ನಮ್ಮ ಅಮ್ಮಗೆ ಆಸ್ತಿ ಬಗ್ಗೆ ಜಗಳ ನಡೀತು, ಅವತ್ತಿಂದ ಅವ್ರು ನಮ್ಮ ಹತ್ರ ಮಾತಾಡ್ತಾ ಇಲ್ಲ, ಹೀಗೆ ಅವ್ರು ಎಲ್ಲಿದಾರ ಕೂಡ ನಮಗೆ ಗೊತ್ತಿಲ್ಲ ಅಂತ ಇಕ್ರನ್ ಓರ್ಜಾ ಅಬ್ದುಲ್ಲಾಗೆ ಹೇಳ್ತಾಳೆ. ಅದಕ್ಕೆ ಓರ್ಜಾ ಅಬ್ದುಲ್ಲಾ, ನಿಮ್ಮ ತಂದೆ ತಾಯಿ ಹೀಗೆ ಎಲ್ಲಿದ್ದಾರೆ ಅಂತ ಕೇಳ್ತಾನೆ. ಅದಕ್ಕೆ ಇಕ್ರನ್, ನಮ್ಮ ಅಮ್ಮ ಮತ್ತು ನಮ್ಮ ಅಜ್ಜಿ ಬೇರೆ ಊರಲ್ಲಿದ್ದಾರೆ, ನಮ್ಮ ಅಪ್ಪ ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರು ಅಂತ ಓರ್ಜಾ ಅಬ್ದುಲ್ಲಾಗೆ ಹೇಳ್ತಾಳೆ. ಇಲ್ಲಿ ನಮ್ಗೆ ಇನ್ನೊಂದು ಸೀನ್ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಅದೇನು ಅಂದರೆ ಮೂವಿ ಸ್ಟಾರ್ಟಿಂಗಲ್ಲಿ ಒಬ್ಬ ಆ್ಯಸಿಡ್ ಕುಡಿದು ಸತ್ತೋದ್ನಲ್ಲ, ಅವನೇ ಇಕ್ರನ್ ಅವ್ರ ತಂದೆ. ಓಕೆ, ತಿರ್ಗಾ ನಾವು ಸೀನ್ನ ಕಂಟಿನ್ಯೂ ಮಾಡೋಣ. ಓರ್ಜಾ ಅಬ್ದುಲ್ಲಾ, ನಾನು ನಿನಗೊಂದು ವಿಷಯ ತಿಳಿಸ್ತೀನಿ. ಅದೇನು ಅಂದರೆ ನಿನ್ನ ಮೇಲೆ 41 ಸ್ಟಿಚ್ ಅನ್ನೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ಅದು ಯಾರೋ ಅಲ್ಲ, ನಿನ್ನ ರಕ್ತ ಸಂಬಂಧಿಕರಲ್ಲಿರೋ ಆಂಟಿನೇ. ಅದು ನಿಮ್ಮ ಅಮ್ಮನ ಕಡೆಯವರು ಆಗಿರ್ಬೋದು ಅಥವಾ ನಿಮ್ಮ ಅಪ್ಪನ ಕಡೆಯವರು ಆಗಿರ್ಬೋದು. ಮೊದಲು ನಿನ್ನ ಮೇಲೆ ಈ ಬ್ಲ್ಯಾಕ್ ಮ್ಯಾಜಿಕ್ ಯಾರು ಮಾಡಿದ್ದಾರೆ ಅಂತ ಗೊತ್ತಾದ್ರೇ ನಾವು ಮುಂದೆ ಏನಾದರೂ ಮಾಡ್ಬೋದು ಅಂತ ಇಕ್ರನ್ಗೆ ಹೇಳ್ತಾನೆ. ಅದಕ್ಕೆ ಇಕ್ರನ್, ನಾನು ನಮ್ಮ ಆಂಟಿ ಬಗ್ಗೆ ತಿಳ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ನಮಗೆ ಇಕ್ರನ್ ಅವ್ರ ಅಮ್ಮ ಹಾಗೆ ಇಕ್ರನ್ ಅವ್ರ ಅಜ್ಜಿನ ತೋರಿಸ್ತಾರೆ. ಈ ಸೀನ್ ನೋಡಿದಾಗ ನಮಗೆ ಗೊತ್ತಾಗೋದು ಏನು ಅಂದರೆ ಇಕ್ರನ್ ಅವ್ರ ಅಜ್ಜಿಗೆ ಮಾತು ಬರೋಲ್ಲ ಅಂತ. ಅವ್ರು ತೋರಿಸಿರೋ ಹಾಗೆ ಈ ಮೂವಿಯಲ್ಲಿ ಈ ಅಜ್ಜಿಗೆ ಮಾತಾಡೋಕೆ ಬರೋಲ್ಲ, ಅಂದರೆ ಈ ಅಜ್ಜಿ ಮೂಕಿ ಆಗಿರ್ತಾಳೆ. ಇಕ್ರನ್ ಅವ್ರ ಅಮ್ಮ ಮನೆಗೆ ಹೋಗಿ ಅವ್ರ ಆಂಟಿ ಬಗ್ಗೆ ವಿಚಾರಿಸ್ತಾಳೆ. ಅವ್ರ ಆಂಟಿ ಅಂದರೆ ಇಕ್ರನ್ ಅವ್ರ ಅಮ್ಮ ಅವ್ರ ತಂಗಿ. ನಾನು ಸ್ಟಾರ್ಟಿಂಗಲ್ಲಿ ನಿಮ್ಗೆ ಹೇಳ್ದಂಗೆ ಇಕ್ರನ್ ಅವ್ರ ಅಮ್ಮ ಹೆಸರು ನ್ಯಾನ್ಸಿ, ಇಲ್ಲಿಂದ ನಾವು ಇಕ್ರನ್ ಅವ್ರ ಅಮ್ಮನ ನ್ಯಾನ್ಸಿ ಅಂತಲೇ ಕರೆಯೋಣ. ಇಕ್ರನ್ ಅವ್ರ ಆಂಟಿ ಬಗ್ಗೆ ಕೇಳಿದಾಗ ನ್ಯಾನ್ಸಿ ತುಂಬ ಹತ್ಕೊಂಡು ಒಬ್ಬರ ಬಗ್ಗೆ ಹೇಳ್ತಾಳೆ. ನಾನು ನಿಮಗೆ ಸ್ಟೋರಿ ಸೆಂಟ್ರಲ್ಲಿ ಇನ್ನೊಂದು ಫ್ಯಾಮಿಲಿ ಇಂಟ್ರಡಕ್ಷನ್ ಕೊಡ್ತೀನಿ ಅಂದಲ್ಲ, ಅದು ಇದೆ ನ್ಯಾನ್ಸಿ ಅವ್ರ ತಂಗಿ ಫ್ಯಾಮಿಲಿ ಇಂಟ್ರಡಕ್ಷನ್. ಇವ್ಳ ಹೆಸರು ಜೆಹ್ರಾ, ನ್ಯಾನ್ಸಿಯ ತಂಗಿ. ಇವನ ಹೆಸರು ರಮದಾನ್, ಜೆಹ್ರಾನ ಗಂಡ. ಇವರಿಬ್ಬರಿಗೆ ಗುಲ್ಜಾರ್ ಮತ್ತು ಗುಲ್ಬರ್ ಅನ್ನೋ ಇಬ್ಬರು ಹೆಣ್ಮಕ್ಳಿರ್ತಾರೆ. ಎಲ್ಲರೂ ಈ ಫ್ಯಾಮಿಲಿನ ಒಂದು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಸ್ಟೋರಿ ಅರ್ಥಾಗಲ್ಲ. ಓಕೆ, ತಿರ್ಗಾ ನಾವು ಸ್ಟೋರಿನ ಕಂಟಿನ್ಯೂ ಮಾಡೋಣ. ನ್ಯಾನ್ಸಿ ಇಕ್ರನ್ ಹತ್ರ ಜೆಹ್ರಾನ ಗಂಡ ತುಂಬ ಕುಡುಕನಾಗಿದ್ದ, ಅವನು ಯಾವಾಗಲೂ ಜೆಹ್ರಾಗೆ ತುಂಬ ಟಾರ್ಚರ್ ಕೊಡೋವನು. ಹಾಗೆ ಒಂದು ದಿವಸ ತುಂಬ ಕುಡಿದು ಮನೆಗೆ ಬಂದು ಜೆಹ್ರಾನ ಹಾಗೆ ತಾನು ಇಬ್ಬರು ಮಕ್ಕಳನ್ನ ಸಾಯಿಸಿ ತಾನು ಸೂಸೈಡ್ ಮಾಡ್ಕೊಂಡು ಸತ್ತೋದ ಅಂತ ತುಂಬ ಹತ್ಕೊಂಡು ನ್ಯಾನ್ಸಿ ಇಕ್ರನ್ ಹತ್ರ ಅವರ ತಂಗಿಯಾದ ಜೆಹ್ರನ್ ಬಗ್ಗೆ ಹೇಳ್ತಾಳೆ. ಅದಾದಮೇಲೆ ಇಕ್ರನ್ ತನ್ನ ಇನ್ನೊಬ್ಬರ ಆಂಟಿ ಬಗ್ಗೆ ಅವ್ರ ಅಮ್ಮ ಹತ್ರ ಕೇಳ್ತಾಳೆ. ಅದಕ್ಕೆ ನ್ಯಾನ್ಸಿ, ನನಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಡೇಯಿಂದ ಇಕ್ರನ್ ಅವ್ರ ಆಂಟಿಗೋಸ್ಕರ ಹುಡುಕಾಟ ಶುರು ಮಾಡ್ತಾಳೆ. ಅವ್ರ ಆಂಟಿ ಮೊದಲು ಯಾವ ಊರಲ್ಲಿದ್ದರೂ ಇಕ್ರನ್ ಆ ಊರಿಗೆ ಹೋಗಿ ಅಲ್ಲಿರೋ ವಿಲೇಜ್ ಆಫೀಷಿಯಲ್ಸ್ ಹತ್ರ ನಮ್ಮ ಆಂಟಿ ಈ ಊರು ಖಾಲಿ ಮಾಡಿ ಬೇರೆ ಯಾವ ಊರಿಗೆ ಹೋದ್ರು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಅವರು, ನಿಮ್ಮ ಆಂಟಿ ಯಾವ ಊರಿಗೆ ಹೋದ್ರೂ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂದ್ಬಿಟ್ಟು ಇಕ್ರನ್ನ ಅಲ್ಲಿಂದ ಕಲಿಸ್ತಾರೆ. ಅದೇ ಟೈಮಲ್ಲಿ ಆದ್ನನ್ ತನ್ನ ಕೆಲಸದ ಹತ್ರ ಬೇರೆಯವ್ರ ಮಕ್ಕಳನ್ನೆಲ್ಲ ಎತ್ಕೊಂಡು ಬಿರೋಲ್ ಬಿರೋಲ್ ಅಂತ ಕರೀತಾ ಇರ್ತಾನೆ. ಏನೇ ಮಾಡಿದ್ರೂ ಆದ್ನನ್ ಕೈಯಿಂದ ಬಿರೋಲ್ನ ಮರೆಯೋದಕ್ಕಾಗಲ್ಲ. ಅದಕ್ಕೆ ಆದ್ನನ್ ಒಂದು ಭಯಂಕರವಾಗಿರೋ ಡಿಸಿಷನ್ ತೊಗೊತಾನೆ. ಆದ್ನನ್ ಬಿರೋಲ್ನ ಸಮಾಧಿ ಹತ್ರ ಹೋಗಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ನಮ್ಗೆ ಇಕ್ರನ್ನ ತೋರಿಸ್ತಾರೆ. ಇಕ್ರನ್ ದಾರಿಯಲ್ಲಿ ಹೋಗಬೇಕಾದ್ರೆ ಯಾರೋ ಒಂದು ಹುಡುಗಿ ನೀನು ಯಾರಿಗೋಸ್ಕರ ಹುಡುಕ್ತಾ ಇದೆಯಾ ಅಂತ ಮಾತು ಸ್ಟಾರ್ಟ್ ಮಾಡಿ ಒಂದು ಹಾಂಟೆಡ್ ಹೌಸ್ ಬಗ್ಗೆ ಇಕ್ರನ್ಗೆ ಹೇಳ್ತಾಳೆ. ಅದಾದಮೇಲೆ ಆ ಹುಡುಗಿ ಅಲ್ಲಿಂದ ಹೊರಟೋಗ್ತಾಳೆ. ಹೋಗಬೇಕಾದ್ರೆ ಆ ಹುಡುಗಿ ಹಿಂದೆ ಎರಡು ದೆವ್ವ ಇಕ್ರನಿಗೆ ಕಾಣಿಸುತ್ತೆ. ಅದೇ ಎರಡು ದೆವ್ವ ಇಕ್ರನ್ಗೆ ಇದಕ್ಕೂ ಮುಂಚೆ ಒಂದು ಸತಿ ಕಾಣಿಸಿರುತ್ತೆ. ಅದಕ್ಕೆ ಆ ಹಾಂಟೆಡ್ ಹೌಸಲ್ಲಿ ನನಗೇನಾದರೂ ಸಿಗ್ಬೋದು ಅಂತ ಇಕ್ರನ್ ಆ ಮನೆಗೆ ಹೋಗ್ತಾಳೆ. ಇಲ್ಲಿ ತುಂಬ ಭಯಂಕರವಾಗಿರೋ ಒಂದು ಹರರ್ ಸೀನ್ ನಡೆಯುತ್ತೆ. ಆ ಹರರ್ ಸೀನಲ್ಲಿ ಇಕ್ರನ್ಗೆ ಒಂದು ಗೊಂಬೆ ಕಾಣಿಸುತ್ತೆ. ಇದೇ ಗೊಂಬೆ ಅವ್ಳಿಗೆ ಇದಕ್ಕೂ ಮುಂಚೆ ಒಂದು ಸತಿ ಕಾಣಿಸಿರುತ್ತೆ. ಅದಕ್ಕೆ ಆ ಗೊಂಬೆನ ಎತ್ಕೊಂಡು ಅಲ್ಲಿಂದ ಓಡೋಗ್ತಾಳೆ. ಇಕ್ರನ್ ಆ ಗೊಂಬೆನ ತೊಗೊಂಡು ಅವ್ರ ಅಮ್ಮ ಮನೆಗೆ ಹೋಗ್ತಾಳೆ. ಅಲ್ಲಿಂದ ಆದ್ನನಿಗೆ ಫೋನ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಾಳೆ, ಆದರೆ ಆದ್ನನ್ನು ರಿಸೀವ್ ಮಾಡಲ್ಲ. ಅದೇನು ಅಂದರೆ ಆದ್ನನ್ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರೋದು ಇನ್ನೂ ಇಕ್ರನ್ಗೆ ಗೊತ್ತಿರಲ್ಲ. ನೆಕ್ಸ್ಟ್ ಡೇ ಇಕ್ರನ್ ಆ ಗೊಂಬೆನ ತೊಗೊಂಡು ಅವ್ಳ ಮನೆಗೆ ವಾಪಸ್ ಹೋಗ್ತಾಳೆ. ಅವ್ರ ಮನೆಯಲ್ಲಿ ಇನ್ನೊಂದು ದೊಡ್ಡ ಹರಾರ್ ಸೀನ್ ನಡೆಯುತ್ತೆ. ಅದನ್ನು ನೋಡಿ ಇಕ್ರನ್ ತುಂಬ ಹೆದರ್ಕೊಂಡು ಡೈರೆಕ್ಟಾಗಿ ಆ ಗೊಂಬೆನ ತೊಗೊಂಡು ಓಜಾ ಅಬ್ದುಲ್ಲಾ ಹತ್ರ ಹೋಗ್ತಾಳೆ. ಓಜಾ ಅಬ್ದುಲ್ಲಾ ಆ ಗೊಂಬೆನ ಓಪನ್ ಮಾಡಿ ಇಕ್ರನ್ ಹತ್ರ ಇದೇ ಗೊಂಬೆಯಿಂದನೇ ನಿನಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರೋದು ಅಂತ ಹೇಳ್ತಾನೆ. ಅದಾದಮೇಲೆ ಇಕ್ರನ್ ಹತ್ರ ಈ ವಿಷಯ ನಿಮ್ಮ ಅಮ್ಮ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಇಕ್ರನ್ ಅವ್ರು ಹೆದರ್ಕೊತಾರೆ ಅಂತ ನಾನು ಅವ್ರಿಗೆ ಯಾವ ವಿಷಯನೂ ಹೇಳೋಕ್ಕೋಗಿಲ್ಲ ಅಂತಾನೆ. ಅದಕ್ಕೆ ಓರ್ಜಾ ಇಂತಹ ವಿಷಯಗಳನ್ನು ಬಚ್ಚಿಡಬಾರ್ದು, ಹೋಗಿ ನಿಮ್ಮ ತಾಯಿಗೆ ನಡೆದಿರೋದೆಲ್ಲ ಹೇಳು ಅಂತಾನೆ. ಸರಿ ಎಂದು ಇಕ್ರನ್ ಅವ್ರ ಅಮ್ಮ ಮನೆಗೆ ಹೋಗ್ತಾಳೆ. ಅದೇ ಟೈಮಲ್ಲಿ ಇಕ್ರನ್ ಅವ್ರ ಅಮ್ಮ ಮನೆಯಲ್ಲಿ ಒಂದು ದೊಡ್ಡ ಹರರ್ ಸೀನ್ ನಡೆಯುತ್ತೆ. ಆ ಸೀನಲ್ಲಿ ಇಕ್ರನ್ ಅವ್ರ ಅಮ್ಮ ಒಂದು ಭಯಂಕರವಾಗಿರೋ ಪರಿಸ್ಥಿತಿಯಲ್ಲಿ ಸತ್ತೋಗ್ತಾರೆ.
ಅದನ್ನು ನೋಡಿ ಇಕ್ರನ್ ಅವ್ರ ಅಜ್ಜಿ ತುಂಬ ಭಯ ಪಟ್ಕೊಂಡು ಅಲ್ಲಿಂದ ದೂರ ಕೂತ್ಕೊಂಡು ಜೋರಾಗಿ ದೇವ್ರ ಪ್ರೇಯರ್ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಇಕ್ರನ್ ಅವ್ರ ಮನೆಗೆ ಬರ್ತಾರೆ. ಇಕ್ರನ್ ಅವ್ರ ಅಜ್ಜಿ ಮಾತಾಡ್ತಾ ಇರೋದು ಹಾಗೆ ದೇವ್ರ ಪ್ರೇಯರ್ ಮಾಡ್ತಾ ಇರೋದು ನೋಡಿ ಇಕ್ರನ್ಗೆ ತುಂಬ ಶಾಕ್ ಆಗುತ್ತೆ. ಇಕ್ರನ್ ಅವ್ರ ಅಜ್ಜಿ ಕೇವಲ ಪ್ರೇಯರ್ ಮಾಡ್ತಾ ಇರಲ್ಲ, ಅದ್ರ ಜೊತೆ ಜೆಹರಾ ಅದೇ ನ್ಯಾನ್ಸಿಯ ತಂಗಿ ಹೇಗೆ ಸತ್ತೋದ್ಲು ಅನ್ನೋದ್ರ ಬಗ್ಗೆನೂ ಕತೆ ಹೇಳ್ತಾ ಇರ್ತಾಳೆ. ಆ ಕತೆ ಏನು ಅಂದರೆ, ಜೆಹರಾ ಮತ್ತು ರಮದಾನ್ಗೆ ಇಬ್ಬರು ಹೆಣ್ಮಕ್ಳಿದ್ರು. ಆದರೆ ರಮದಾನ್ಗೆ ಒಂದು ಗಂಡ್ಮಗು ಬೇಕಾಗಿತ್ತು. ರಮದಾನ್ಗೆ ಗಂಡ್ಮಗು ಅಂದರೆ ತುಂಬ ಇಷ್ಟ. ಅದು ಹೇಗೋ ನ್ಯಾನ್ಸಿಗೆ ಗೊತ್ತಾಯಿತು. ನ್ಯಾನ್ಸಿ ರಮದಾನ್ನ ವೀಕ್ ಪಾಯಿಂಟ್ನ ಇಟ್ಕೊಂಡು ನಾನು ನಿಮಗೆ ಗಂಡ್ಮಗು ಆಗೋ ಥರ ಒಂದು ಮಂತ್ರ ಮಾಡಿಸ್ತೀನಿ ಅಂತ ಜೆಹರಾ ಮತ್ತು ರಮದಾನ್ನ ಒಪ್ಪಿಸ್ತಾಳೆ. ಅವರಿಬ್ಬರು ಕೂಡ ಅದಕ್ಕೆ ಒಪ್ಕೊಂಡು ಒಂದು ಪೂಜೆಯಲ್ಲಿ ಕೂತ್ಕೊತಾರೆ. ಆ ಪೂಜೆ ಮಾಡ್ತಾ ಇದ್ದಿದ್ದು ನ್ಯಾನ್ಸಿಯ ಅತ್ತೆ. ಅಂದರೆ ಈಗ ಇಕ್ರನ್ಗೆ ಕತೆ ಹೇಳ್ತಾರೋ ಅಜ್ಜಿ. ಆ ಅಜ್ಜಿ ಇವ್ರನ್ನ ಪೂಜೆ ಅಂತ ಕರೆದು ಅಲ್ಲಿ ಮಾಡ್ತಾ ಇರೋದು ಒಂದು ಬ್ಲ್ಯಾಕ್ ಮ್ಯಾಜಿಕ್. ಇವ್ರಿಗೆ ಗಂಡ್ಮಗು ಆಗಬಾರ್ದು, ಅದೇ ರೀತಿ ಇವ್ರ ವಂಶ ನಾಶ ಆಗಬೇಕು ಅಂತ ಆ ಅಜ್ಜಿ ಇವ್ರ ಮೇಲೆ 41 ಸ್ಟಿಚ್ ಸ್ಪೆಲ್ ಮಾಡ್ತಾಳೆ. ಆ ಬ್ಲ್ಯಾಕ್ ಮ್ಯಾಜಿಕ್ ಪ್ರಭಾವ ಮೊದಲು ರಮದಾನ್ ಮೇಲೆ ಬೀಳುತ್ತೆ. ಅದರಿಂದ ಅವನು ತನ್ನ ಇಬ್ಬರು ಮಕ್ಕಳನ್ನು ಸಾಯಿಸ್ಬಿಡ್ತಾನೆ. ನಂತರ ಜೆಹರಾನು ಸಾಯಿಸೋಕೆ ಹೋಗ್ತಾನೆ. ಆದರೆ ಅದೇ ಟೈಮಲ್ಲಿ ಜೆಹರಾ ಪ್ರೇಯರ್ ಮಾಡ್ತಾ ಇರ್ತಾಳೆ. ಸೊ ಇವನಿಗೆ ಅವಳನ್ನ ಮುಟ್ಟೋದಕ್ಕಾಗಲ್ಲ. ಅದಾದಮೇಲೆ ಇವನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾನೆ. ಇದೆಲ್ಲ ಮುಗಿದ್ಮೇಲೆ ನ್ಯಾನ್ಸಿ ಮತ್ತು ಅವರತ್ತೆ ಜೆಹರಾನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆ ಟೈಮಲ್ಲಿ ಜೆಹರಾ 8 ತಿಂಗಳು ಪ್ರೆಗ್ನೆಂಟ್ ಆಗಿರ್ತಾಳೆ. ಆಮೇಲೆ ಜೆಹರಾಗೆ ಒಂದು ಹೆಣ್ಮಗು ಹುಟ್ಟುತ್ತೆ. ಆ ಹೆಣ್ಮಗುನೇ ಇಕ್ರನ್. ಈ ಸ್ಟೋರಿ ಪೂರ್ತಿ ಕೇಳಿ ಇಕ್ರನ್ಗೆ ಒಂದೇ ಸತಿ ಕೋಪ ದುಃಖ ಎಲ್ಲ ಬರುತ್ತೆ. ಆಗ ಇಕ್ರನ್ ನಮ್ಮ ಅಮ್ಮ ಹೇಗೆ ಸತ್ತೋದ್ರು ಅಂತ ಕೇಳ್ತಾಳೆ. ಅದಕ್ಕೆ ಬದಲಾಗಿ ಅಜ್ಜಿ ನಿಮ್ಮಮ್ಮ ತಾನಾಗೆ ಸತ್ತೋಗಿಲ್ಲ, ನಾನು ಮತ್ತು ನ್ಯಾನ್ಸಿ ಸೇರಿ ನಿಮ್ಮ ಅಮ್ಮನ ಸಾಯಿಸ್ಬಿಟ್ರಿ ಅಂತ ಹೇಳ್ತಾಳೆ. ಇದೆಲ್ಲ ಏನಕ್ಕೆ ಅಂದರೆ ನ್ಯಾನ್ಸಿಗೆ ಮಕ್ಕಳಿರೋದಿಲ್ಲ. ನ್ಯಾನ್ಸಿನ ತಂಗಿಯಾದ ಜೆಹರಾಗೆ ಇಬ್ಬರು ಹೆಣ್ಮಕ್ಳು ಹಾಗೆ ತುಂಬ ಸಂತೋಷವಾಗಿರ್ತಾರೆ. ಇದನ್ನೆಲ್ಲ ನೋಡಿ ನ್ಯಾನ್ಸಿಗೆ ತಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಅವ್ರು ಸಂತೋಷವಾಗಿರಬಾರ್ದು ಅಂದ್ಬಿಟ್ಟು ಇದನ್ನೆಲ್ಲ ಮಾಡ್ತಾಳೆ. ಆದರೆ ನ್ಯಾನ್ಸಿಗೆ ಮಕ್ಕಳಿರಲ್ಲ ಅಂದ್ಬಿಟ್ಟು ನಿನ್ನ ಇಷ್ಟು ದಿವಸ ಸಾಕ್ತಾಳೆ. ಈ ಕತೆಯೆಲ್ಲ ಕೇಳಿ ಇಕ್ರನ್ಗೆ ತುಂಬ ಕೋಪ ಬರುತ್ತೆ. ಆ ಅಜ್ಜಿ ಮೇಲೆ ಕೈ ಮಾಡಿಕೊಂಡು ಇಕ್ರನ್ ಅಲ್ಲಿಂದ ಹೊರಟೋಗ್ತಾಳೆ. ಇಕ್ರನ್ ಅಲ್ಲಿಂದ ಹೊರಟೋದ್ರೂ ಅಜ್ಜಿ ಕತೆ ಹೇಳ್ತಾನೆ ಇರ್ತಾಳೆ. ಅದೇನು ಅಂದರೆ ಮೂವಿ ಸ್ಟಾರ್ಟಿಂಗಲ್ಲೇ ನಮಗೊಬ್ಬರನ್ನ ತೋರಿಸ್ತಾರೆ. ಒಬ್ಬನು ಆ್ಯಸಿಡ್ ತೊಗೊಂಡು ಮನೆ ಒಳಗಡೆ ಹೋಗ್ತಾನೆ. ಆ ಮನೆಯಿಂದ ಯಾರೋ ಜೋರಾಗಿ ಕಿರ್ಚ್ದಂಗೆ ಸೌಂಡ್ ಬರುತ್ತೆ. ಆ ಕಿರ್ಚಿದ್ದು ಯಾರೋ ಅಲ್ಲ, ಈ ಅಜ್ಜಿನೇ. ಮನೆಗೆ ಆ್ಯಸಿಡ್ ತೊಗೊಂಡೋಗಿದ್ದು ಈ ಅಜ್ಜಿಯವ್ರ ಮಗನೇ. ತೊಗೊಂಡೋಗಿ ಆ ಆ್ಯಸಿಡ್ನ ಈ ಅಜ್ಜಿ ಮುಖದ ಮೇಲೆ ಹಾಕ್ಬಿಡ್ತಾನೆ. ನಿನ್ನಂಥವ್ರು ಈ ಭೂಮಿ ಮೇಲೆ ಇರಬಾರ್ದು, ಹಾಗೆ ನಿನಗೆ ಮಗನ ಕೊಟ್ಟಿರೋದಕ್ಕೆ ನಾನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾ ಇದ್ದೀನಿ ಅಂದ್ಬಿಟ್ಟು ಸತ್ತೋಗ್ತಾನೆ. ಇನ್ನೂ ಸ್ವಲ್ಪ ಹೊತ್ತಾದ್ಮೇಲೆ ಈ ಅಜ್ಜಿನೂ ಸತ್ತೋಗ್ತಾಳೆ. ಈ ಅಜ್ಜಿನ ಮತ್ತು ನ್ಯಾನ್ಸಿನ ಸಾಯಿಸಿದ್ದು ಯಾರೋ ಗೊತ್ತಾ? ಜೆಹರಾ, ಅದೇ ಇಕ್ರನ್ ಅವ್ರ ಅಮ್ಮ. ನೆಕ್ಸ್ಟಿನಲ್ಲಿ ಇಕ್ರನ್ ಅವ್ರ ಮನೆಗೆ ಹೋಗ್ತಾಳೆ. ಮನೆಗೆ ಹೋಗಿದ ತಕ್ಷಣ ಮನೆಯಲ್ಲಿ ಆದ್ನನ್ ಇರ್ತಾನೆ. ಅವನ ಜೊತೆ ಇದುವರೆಗೂ ಈ ಮೂವಿಯಲ್ಲಿ ಯಾರ್ಯಾರು ಸತ್ತೋದ್ರೋ ಅವರೆಲ್ಲ ಅಲ್ಲಿರ್ತಾರೆ. ಇಲ್ಲಿಗೆ ಈ ಮೂವಿ ಸ್ಟೋರಿ ಮುಗಿದೋಗುತ್ತೆ. ಇಲ್ಲಿ ನಮ್ಮೆಲ್ರಿಗೂ ಒಂದು ಡೌಟ್ ಬರುತ್ತೆ, ಅಜ್ಜಿ ಜೆಹರಾಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ಇಕ್ರನ್ನ ಮಗು ಅದು ಬಿರೋಲ್ ಏನಕ್ಕೆ ಸತ್ತೋದ ಅಂತ. ಅದೇನಕ್ಕಂದರೆ ಇಕ್ರನ್ ಜೆಹರಾನ ಮಗಳು. ಅಜ್ಜಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದು ಜೆಹರಾಗೆ ಮತ್ತು ಅವ್ರ ಫ್ಯಾಮಿಲಿಗೆ. ಸೊ ಇಕ್ರನ್ನು ಜೆಹರಾನ ಫ್ಯಾಮಿಲಿ ಆಗಿರೋದ್ರಿಂದ ಆ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್ ಬಿದ್ದು ಬಿರೋಲ್ ಸತ್ತೋಗ್ತಾನೆ. ನಿಮಗೇನಾದರೂ ನನ್ನ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದರೆ ನೆಕ್ಸ್ಟ್ ನಾನು ಯಾವ ಮೂವಿನ ಎಕ್ಸ್ಪ್ಲೇನ್ ಮಾಡಬೇಕು, ಅದು ಸಿಕ್ಕಿನ ತಿರೀನ ಅಥವಾ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿರೋ ಇಂಗ್ಲೀಷ್ ಮೂವಿನ ಅಥವಾ ಸ್ಟಾರ್ಟಿಂಗಲ್ಲಿ ನಾವು ಮಾತಾಡಿರೋ ಈಜಿ ಸ್ಕೂಮಾ ಅನ್ನೋ ಸ್ಮಶಾನದ ಬಗ್ಗೆನ ಅಂತ ಕೆಳಗಡೆ ಕಮೆಂಟ್ ಮಾಡಿ.